ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಇವತ್ತೇ ನಡೋದಿಲ್ಲ ಅಂದರೆ ನಿಮಗೆ ಲೈಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಪ್ರತಿ ವರ್ಷ ರಿಸಲ್ಟ್ ಕೂಡ ಬರುತ್ತೆ, ಅಲ್ಲಿ ಇಷ್ಟು ಪರ್ಸೆಂಟ್ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ, ಇಷ್ಟು ಪರ್ಸೆಂಟ್ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಅದಕ್ಕೆ ಕಾರಣ ಏನು, ಅದನ್ನು ನೀವು ಹೇಗೆ ಅದನ್ನು ತಡೆಗಟ್ಟಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ನಿಮಗೆ ವರ್ಷ ವರ್ಷ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಶೇಕಡ 100%-60% ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗ್ತಾರೆ, ಉಳಿದ ಶೇಕಡ 40% ವಿದ್ಯಾರ್ಥಿಗಳು ಕೂಡ ಫೇಲ್ ಆಗ್ತಾರೆ. ಆದರೆ ಕಂಪೇರಿಟಿವ್ಲಿ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಲ್ಲಿ ಹಂಗಲ್ಲ, 90% ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಇದಕ್ಕೆ ರೀಸನ್, ಸಾಕಷ್ಟು ರೀಸನ್ಗಳಿದ್ದಾವೆ. ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿಗಳು, ಮೋಡ್ ಆಫ್ ವ್ಯಾಲ್ಯೂಯೇಷನ್, ನಮ್ಮದು ವ್ಯಾಲ್ಯೂಯೇಷನ್ ಬಂದುಬಿಟ್ಟು ಪಿ ಯು ಸಿದು ಕಂಪೇರಿಟಿವ್ಲಿ ಸ್ಟ್ರಿಕ್ಟ್ ಮಾಡ್ತಾರೆ, ಆ ಕಾರಣದಿಂದ ಫೇಲ್ ಆಗುವ ಸಾಧ್ಯತೆ ಕೂಡ ಇದೆ. ಸಿ ಬಿ ಎಸ್ ಸಿ ಕೂಡ ಈಸಿಯಾಗಿ ಮಾಡ್ಬೋದು, ಇದು ಒಂದು ಕಂಪ್ಯಾರಿಸನ್. ಈಗ ಎರಡು ಕಂಪ್ಯಾರಿಸನ್ನು ನೀವು ಸ್ಟಡಿ ಮಾಡಿ ಬರೀಬೇಕಾಗುತ್ತೆ. ನೀವು ಚೆನ್ನಾಗಿ ಬರೆದ್ರೆ ನೀವು ಪಾಸ್ ಆಗ್ತೀರಾ, ಇದು ಕೂಡ ಒಂದು ಹೇಳ್ಬೋದು ಸ್ಟಡಿ ಅಂತ ಹೇಳ್ಬೋದು. ಅದು ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೂಡ ಅದು ಕೂಡ ಅನ್ವಯಿಸುತ್ತೆ. ಎಲ್ಲ ವಿದ್ಯಾರ್ಥಿಗಳು ಸ್ಟಡಿ ಮಾಡೇ ವ್ಯಾಲ್ಯೂಯೇಷನಿಂದನೇ ಫೇಲ್ ಆಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸ್ಟಡಿ ಮಾಡಿದವರು ಕೂಡ ಫೇಲ್ ಆಗುವ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅದು ಕೂಡ ಎರಡನೇ ರೀಸನ್ ಆಗಿರುತ್ತೆ. ಮೇಯ್ನ್ ಆಗಿ ಮೂರನೇ ರೀಸನ್, ಈಗ ಲೇಟೆಸ್ಟಾಗಿ ಹೇಳಿರೋ ಪ್ರಕಾರ, ಕಾಲಹರಣ. ವಿದ್ಯಾರ್ಥಿಗಳು ಟೈಮ್ನ ತಗೋತಾರೆ, ಕಾಲಹರಣ ಮಾಡ್ತಾರೆ, ಅವರಿಗೆ ಟೈಮ್ ಸಾಕಾಗಲ್ಲ, ಅದಕ್ಕೆ ಫೇಲ್ ಆಗ್ತಾರೆ ಅಂತ ಒಂದು ಮಾಹಿತಿ ಬಂದಿದೆ. ಏನಂದರೆ ಒಂದು ಅಂಕದ ಪ್ರಶ್ನೆಗಳು ಆ ಎರಡು ಅಂಕದ ಪ್ರಶ್ನೆಗಳಿಗೆ ಲಾಂಗ್ ಆನ್ಸರ್ಸ್ ಬರೆದು ಕಾಲಹರಣ ಮಾಡ್ತಾ ಇದ್ದಾರೆ, ಅದರಿಂದ ಫೇಲ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನ ತರ್ತಾ ಇದ್ದೀವಿ, ಇದು ಕೂಡ ಸಿ ಬಿ ಎಸ್ ಸಿ ಮಾದರಿಯಲ್ಲಿ ಇರುತ್ತೆ, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅದರಿಂದ ನೀವು ಸ್ವಲ್ಪ ಪಾಸಿಂಗ್ ಇನ್ನೂ ಕೂಡ ಪರ್ಸೆಂಟೇಜ್ ಜಾಸ್ತಿ ಆಗ್ಬೋದು ಅಂತೇಳಿ ತಜ್ಞರ ಅಭಿಪ್ರಾಯ ಮಾಡಿದ್ದಾರೆ. ಅದರ ತಜ್ಞರ ಅಭಿಪ್ರಾಯದ ಅನುಗುಣವಾಗಿ ನಿಮಗೆ ಎಮ್ ಸಿ ಕ್ಯೂ ತರುವ ಸಾಧ್ಯತೆ ಹೆಚ್ಚಿದೆ ವಿದ್ಯಾರ್ಥಿಗಳೇ. ಇದು ಮೇಯ್ನಾಗಿ ಇಂಪಾರ್ಟೆಂಟಾಗಿ ಹೇಳಿದ್ದಾರೆ. ಒಂದು ಎವ್ಯಾಲ್ಯೂಯೇಷನ್ ಆಗಿರ್ಬೋದು, ಸ್ಟಡಿ ಆಗಿರ್ಬೋದು, ಇದಿರ್ಬೋದು. ನಾಲ್ಕು ಟಫ್ನೆಸ್ ಅಂದರೆ ನಿಮ್ಮ ಪೇಪರ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಕೆಲವೊಂದು ಇಯರಲ್ಲಿ ನೋಡಿದರೆ ಹೆವಿ ಟಫ್ನ ಕೇಳಿರ್ತಾರೆ, ಕೆಲವೊಂದು ಪೇಪರ್ನ ಈಸಿಯಾಗಿ ಕೊಟ್ಟಿರ್ತಾರೆ. ಇದು ಕೂಡ ಮೇನಾಗಿ ಡಿಪೆಂಡ್ ಆಗುತ್ತೆ. ಒಟ್ಟಾರೆ ಶೇಕಡ 100%-60% ವಿದ್ಯಾರ್ಥಿಗಳು ಮಾತ್ರ ವರ್ಷ ವರ್ಷ ಪಿ ಯು ಸಿಯನ್ನು ಕೂಡ ಪಾಸ್ ಆಗ್ತಾರೆ. ಉಳಿದ ವಿದ್ಯಾರ್ಥಿಗಳು ಕೂಡ, ಕೆಲವೊಂದು ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ, ಕೆಲವೊಂದು ವಿದ್ಯಾರ್ಥಿಗಳು ಪಾಸೇ ಆಗೋದಿಲ್ಲ.